ಸಿನಿಮಾ ಸ್ವಾರಸ್ಯಗಳು ಈ ಕುತೂಹಲಕಾರಿಯಾದ ಸರಣಿಗೆ ಇನ್ನೊಮ್ಮೆ ನಿಮಗೆ ಸ್ವಾಗತವನ್ನು ಕೊಡ್ತೇನೆ. ಮೈಲಿಗಲ್ಲಾದಂಥ ಸಿನಿಮಾಗಳು, ಅದರ ಹಿಂದಿನ ಕತೆಗಳು, ಇದು ಒಂಥರ ಕುತೂಹಲಕಾರಿಯಾದ ಮರೆಯಲಾರದ ಯಾನ. ಇದರಲ್ಲಿ ಅನೇಕ ಸಂಗತಿಗಳಿದೆ, ಅನೇಕ ಅನುಬಂಧಗಳಿದೆ, ಒಡನಾಟಗಳಿದೆ. ಈ ದಾರ ಇರುತ್ತಲ್ಲ, ಅದು ಯಾವ ಕಗ್ಗಂಟಾಗತ್ತೆ ಅನ್ನೋದು ಗೊತ್ತಾಗಲ್ಲ. ಕೆಲವು ಸಲ ಕಗ್ಗಂಟಾದಾಗ ಕಷ್ಟಪಟ್ಟು ಬಿಡಿಸ್ಕೊಳ್ಳೋ ಬದಲು ಹಾಗೆ ಬಿಟ್ಬಿಡೋದು ವಾಸಿ ಅಂತ ಅನಿಸುತ್ತೆ. ಈಗ ಒಂದು ಸಣ್ಣ ಕಗ್ಗಂಟು, ಈ ಗಂಟು ಬಿಡಿಸ್ಕೊಳಕ್ಕಾಗದೇ ಇರುವಂಥ ಸಂದರ್ಭ ಇದು ಆಗಿದ್ದು ರಾಜ್ಕುಮಾರ್ ಮತ್ತು ಆರ್ ಎನ್ ಜಿ ಗೋಪಾಲ್ ಅವ್ರ ನಡುವೆ. ಇದನ್ನು ಭಾಳ ಕುತೂಹಲಕಾರಿಯಾದ ಸಂಗತಿ ನನಗೆ ಹೇಳಬೇಕು. ಏನು ನಡೀತು ಅನ್ನೋದನ್ನು ಜಯಗೋಪಾಲ್ ಅವರು ನನಗೆ ಯಾವತ್ತೂ ಹೇಳಲಿಲ್ಲ. ಏನೋ ಒಂದು ಆಯ್ತಪ್ಪ, ನಾವು ಬಿಟ್ಬಿಟ್ವಿ ಅಂಥೇಳಿ. ನಮ್ಮ ಜೀವನ ಚರಿತ್ರೆಯಲ್ಲಿ ಕೂಡ ದಾಖಲಾಗಿಲ್ಲ ಇದು. ಇದು ನನಗೆ ಹೆಂಗೆ ಗೊತ್ತಾಯಿತು ಅಂತಂದರೆ, ಆರ್ ಎನ್ ಜಿ ಗೋಪಾಲ್ ಅವರ 70ನೇ ವರ್ಷದ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಅವರನ್ನು ಕರೆಯೋದಕ್ಕೆ ನಾನು ಜಯಗೋಪಾಲ್ ಒಟ್ಟಿಗೆ ಹೋಗಿದ್ವಿ. ಇಬ್ಬರು ಬಹಳ ಒಳ್ಳೆಯ ಸ್ನೇಹಿತರು, ಅನೇಕ ಅಮರಗೀತೆಗಳನ್ನು ಸೃಷ್ಟಿ ಮಾಡಿದಂಥವರು. ಒಟ್ಟಿಗೆ ಮಾತಾಡ್ತಾ ಇರುವಾಗ ರಾಜ್ಕುಮಾರ್ ಅವರೇ ಹೇಳಿದ್ರು, ಭಾಳ ಸಣ್ಣ ಘಟನೆ, ನಾವು ಬಿಟ್ಬಿಡ್ಬೋದಾಗಿತ್ತು ಅದನ್ನು. ನಾವು ಕರೀಲಿಲ್ಲ, ನೀವು ಬರಲಿಲ್ಲ, ಅದು ಯಾಕೋ ಅಂತರ ಬಂದುಬಿಡ್ತು, ನಾನು ಕಳ್ಕೊಂಡೆ. ಜಯಗೋಪಾಲ್ ಹೇಳಿದ್ರು, ನಾನು ಕಳ್ಕೊಂಡೆ ಅದರಿಂದ. ಸತ್ಯೇನು ಅಂದರೆ ಕನ್ನಡ ಚಿತ್ರರಂಗ ಕಳ್ಕೊಳ್ತು. ರಾಜ್ಕುಮಾರ್ ಅವರು ಹಾಡೋದಕ್ಕೆ ಶುರು ಮಾಡಿದ ಮೇಲೆ ಜಯಗೋಪಾಲ್ ಅವ್ರಿಗೆ ಯಾವ ಹಾಡನ್ನು ಬರೆದಿಲ್ಲ. ಯಾಕೆ ಹೀಗೆಲ್ಲ ಆಯಿತು, ಅದ್ರ ಹಿಂದೆ ಅನೇಕ ಕತೆಗಳಿದೆ, ನಾನು ಎಲ್ಲಿಂದ ಶುರು ಮಾಡ್ತೀನಿ. ಬಹುಶಃ ರಾಜ್ಕುಮಾರ್ ಮತ್ತು ಜಯಗೋಪಾಲ್ ಅವರ ಅನುಬಂಧದಲ್ಲಿ ಹೇಳಲೇಬೇಕಾದಂಥ ಭಾಳ ಮುಖ್ಯವಾದ ಸಿನಿಮಾ ಹಣ್ಣಲೆ ಚಿಗುರಿದಾಗ. ಹಣ್ಣಲೆ ಚಿಗುರಿದಾಗ ಸಿನಿಮಾ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಇದರಲ್ಲಿ ರಾಜ್ಕುಮಾರ್ ಅವ್ರಿಗೆ ಮುಖ್ಯವಾದ ಪಾತ್ರ ಇಲ್ಲ. ಆದರೆ ನಿಮಗೆ ದಾಖಲೆಯ ದೃಷ್ಟಿಯಿಂದ ಇದು ರಾಜ್ಕುಮಾರ್ ಅವರ 100ನೇ ಸಿನಿಮಾ. ಇದನ್ನು ಹಾಗೆ ದಾಖಲೆ ಮಾಡಲ್ಲ, 101ನೇ ಸಿನಿಮಾ ಭಾಗ್ಯದ ಬಾಗಿಲನ್ನು ಅವ್ರ 100ನೇ ಸಿನಿಮಾ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕೆಂದರೆ ಹಣ್ಣಲೆ ಚಿಗುರಿದಾಗದಲ್ಲಿ ಭಾಳ ಮುಖ್ಯವಾದ ರೋಲ್ ಇಲ್ಲ ಅನ್ನೋ ಕಾರಣಕ್ಕೆ. ಇದೆಲ್ಲ ಆಗಿದ್ದು ಹೇಗೆ ಅಂತಂದರೆ, ಇದ್ರ ಹಿಂದಿನ ರಾಜ್ಕುಮಾರ್ ಅವರ ಚಿತ್ರ ಪ್ರೇಮಮಯಿ. ಎಂ ಆರ್ ವಿಠಲ್ ಅವರು ಬಹಳ ಉಗ್ರ ಕನ್ನಡ ಪ್ರೇಮಿ, ಅವರು ಕನ್ನಡಕ್ಕಾಗಿ ಹೋರಾಟ ಮಾಡಿದಂಥವರು, ದೇಶ ವಿದೇಶಗಳಲ್ಲೆಲ್ಲ ಚಿತ್ರಗಳನ್ನು ಮಾಡಿ ಯಶಸ್ಸನ್ನು ಗಳಿಸಿದಂಥವರು. ವಿಠಲ್ ಅವರು ಶ್ರೀಕಾಂತ್ ಅಂಡ್ ಶ್ರೀಕಾಂತ್ ಪ್ರೊಡಕ್ಷನ್ಸ್ ಅವರಿಗೆ ಒಂದು ಸಿನಿಮಾ ಮಾಡೋದು ಅಂತೇಳಿ ಒಂದು ಕಾದಂಬರಿ ಆಧರಿತು ಸಿನಿಮಾ. ವಿಠಲ್ ಆ್ಯಂಡ್ ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಪ್ರೊಡಕ್ಷನ್ ಅವರು ಹೇಳಿದ್ರು, ಇಲ್ಲ ನಾವೊಂದು ಮಲಯಾಳಿ ಸಿನಿಮಾ ರೈಟ್ಸ್ ತೊಗೊಂಡ್ಬಿಟ್ಟಿದ್ದೀವಿ, ಈ ಸಿನಿಮಾ ನಾವು ಮಾಡಲೇಬೇಕು, ಇದಾದ ಮೇಲೆ ನೀವು ಯಾವುದಾದ್ರೂ ಸಿನಿಮಾ ಮಾಡಿ, ನಮ್ಮದೇನು ತೊಂದರೆ ಇಲ್ಲ, ನಾವೇ ಒಂದು ಕಾದಂಬರಿ ಆಧಾರಿತ ಸಿನಿಮಾದ ಹಕ್ಕನ್ನು ನಿಮಗೆ ಕೊಡ್ತೀವಿ. ಸರಿ, ಕುಟುಂಬಿನಿ ಅಂಥೇಳಿ ಮಲಯಾಳಂ ಚಿತ್ರ, ಇದನ್ನು ಪ್ರೇಮಮಯಿ ಅಂಥೇಳಿ ಎಂ ಆರ್ ವಿಠಲ್ ಅವರು ಮಾಡಿದ್ರು. ರಾಜ್ಕುಮಾರ್ ಅವರಲ್ಲಿ ಬಹಳ, ರಾಜ್ಕುಮಾರ್ ಜಯಂತಿ ಮುಖ್ಯವಾದ ಪಾತ್ರ. ಇದರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಲೀಲಾವತಿಯವರು ರಾಜ್ಕುಮಾರ್ ಅತ್ತಿಗೆ ಪಾತ್ರದಲ್ಲಿ ಕಾರ್ಯ ನಿರ್ವಹಿಸಿದರು. ಈ ಸಿನಿಮಾ ಎಲ್ಲ ಆದಮೇಲೆ ವಿಠಲ್ ಒಂದು ಕಂಡೀಷನ್ ಹಾಕಿದರು, ನೋಡಿ ನಾನು ಪ್ರೇಮಮಯಿ ಮಾಡಿದ್ಮೇಲೆ ನಾನು ಮುಂದಿಂದ ಕದಂಬರಿ ಆಧರಿತ ಚಿತ್ರ, ಅದರ ಹಕ್ಕುಗಳು ನಿಮ್ಮದೇನೆ ಅಂಥೇಳಿ. ಸರಿ, ಅದನ್ನು ಒಪ್ಕೊಂಡಾಯಿತು. ಆಮೇಲೆ ಅಷ್ಟೊತ್ತಿಗೆ ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಪ್ರೊಡಕ್ಷನ್ ಹತ್ರ ಸಾಲ ಕೇಳೋದಕ್ಕೆ ಅಂತ ಆರ್ ನಾಗೇಂದ್ರ ರಾಯರು ಬಂದರು. ಆರ್ ಎನ್ ಜಿ ಗೋಪಾಲ್ ಅವರು ಬೆಳ್ಳಿ ಮೋಡ ಸಿನಿಮಾ ಮಾಡಬೇಕಾದ್ರೆ ತ್ರಿವೇಣಿಯವರು ಹಣ್ಣಲೆ ಚಿಗುರಿದಾಗ ಕಾದಂಬರಿಯನ್ನು ಇಟ್ಕೊಂಡು, ಇದು ನಮ್ಮ ಅಪ್ಪನಿಗೆ ಬಹಳ ಸೂಕ್ತವಾದ ಪಾತ್ರ ಇದೆ ಇದರಲ್ಲಿ, ಅದಕ್ಕೆ ಇದನ್ನು ಸಿನಿಮಾ ಮಾಡಬೇಕು ಅಂಥೇಳಿ ಕತೆ ಚಿತ್ರಕತೆ ಸಂಭಾಷಣೆ ಎಲ್ಲವನ್ನು ಬರೆದು ಡ್ರಾಫ್ಟ್ ಮಾಡಿ ರೆಡಿ ಮಾಡಿದರು. ನಾಗೇಂದ್ರ ಅವ್ರಿಗೂ ಆ ಕತೆ ಭಾಳ ಇಷ್ಟ ಆಯಿತು, ಇಲ್ಲ ನಾನು ಮಾಡ್ತೀನಿ ಇದನ್ನು, ಬಂಡವಾಳ ಬೇಕಲ್ವಾ ಸಿನಿಮಾ ಮಾಡೋದಕ್ಕೆ ಅಂಥೇಳಿ. ಸರಿ, ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಪ್ರೊಡಕ್ಷನ್ ಹತ್ರ ನಾಗೇಂದ್ರ ಅವರು ಹಣ್ಣೆಲೆ ಚಿಗಿರಿದಾಗ ಸ್ಕ್ರಿಪ್ಟ್ ತೊಗೊಂಡು ಬಂದು ಸಾಲ ಕೇಳೋದಕ್ಕೆ. ಇದನ್ನು ನೋಡಿಬಿಟ್ಟು ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಪ್ರೊಡಕ್ಷನ್ನವರು, ಅರೆ ಕತೆ ಇಷ್ಟು ಚೆನ್ನಾಗಿದೆ, ಕಾದಂಬರಿ ಆಧಾರಿತ ಸಿನಿಮಾ ತಾನೇ ಇದು, ವಿಠಲ್ ಅವರು ಹಠ ಹಿಡಿದಿದ್ದಾರೆ ಕಾದಂಬರಿ ಆಧಾರಿತ ಸಿನಿಮಾ ಮಾಡಬೇಕು ಅಂಥೇಳಿ, ಅವ್ರಿಗೆ ಇದನ್ನು ಕೊಟ್ಬಿಡ್ತೀನಿ, ನೀವು ಒಂದು ಸಿನಿಮಾ ಮಾಡಿ, ನಮ್ಮ ಹತ್ರ ಒಂದು ರಿಮೇಕ್ ಸಿನಿಮಾ ರೈಟ್ಸ್ ಇದೆ, ಅದು ನಿಮಗೆ ಕೊಡ್ತೀವಿ, ಅದ್ರ ಖರ್ಚೆಲ್ಲ ನಮ್ಮದು, ಸಾಲ ಅಂತ ಬೇಡ, ಅದ್ರ ಖರ್ಚು ನಮ್ಮದು, ಹೆಸರು ನಿಮ್ಮ ಪ್ರೊಡಕ್ಷನ್ ಹೆಸರಲ್ಲಾಗಲಿ, ಈ ಸಿನಿಮಾ ಇದ್ರ ಹೆಸರಲ್ಲೇ ಆಗಲಿ ಇದು. ಯಾಕೆಂದರೆ ಬೇರೆ ದಾರಿ ಇಲ್ಲ, ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇರಲಿಲ್ಲ. ಸರಿ ಆಯಿತು ಅಂತ ರಿಮೇಕ್ ರೈಟ್ಸ್ ತೊಗೊಂಡು ಬಂದರು. ಅವ್ನು ತೊಗೊಂಡು ಬಂದರೆ ಮಕ್ಕಳಿಗೆಲ್ಲ ಕೋಪ,
ಏನು ಇಂಥ ಒಳ್ಳೆ ಕತೆ ಅವ್ರು ಯಾರಿಗೋ ಕೊಟ್ಟು ಬಂದಿದೆಯಾ ನೀನು, ಇದರಲ್ಲಿ ಏನಿದೆ, ಇದು ತಮಿಳಲ್ಲಿ ಸಿನಿಮಾ ಆಗಿದೆ, ತೆಲುಗಲ್ಲಿ ಸಿನಿಮಾ ಆಗಿದೆ, ಇದನ್ನು ಪಂಡ್ರಿಬಾಯಿ ಅವರು ಶಾಂತಿ ನಿವಾಸ ಅಂತೇಳಿ ಇಡೀ ಕರ್ನಾಟಕದಿಂದ ನಾಟಕ ಮಾಡಿದ್ದಾರೆ, ಇದನ್ನ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ರೆ ಯಾರು ಜನ ನೋಡ್ತಾರೆ ಇದನ್ನು, ಗಲಾಟೆನೋ ಗಲಾಟೆ. ಕೊನೆಗೆ ಎಮ್ ಆರ್ ವಿಠಲ್ ಅವ್ರಿಗೆ ನಾಗೇಂದ್ರ ಅವರು ಹೇಳಿದ್ರು, ಮಕ್ಕಳು ಯಾರು ಒಪ್ತಾ ಇಲ್ಲ ಇದಕ್ಕೆ, ನಮ್ಗೆ ಈ ಸಿನಿಮಾನೂ ಬೇಡ, ಏನಾದರೂ ಮಾಡ್ಕೊಳ್ಳಿ, ನಾನು ಸಿನಿಮಾ ಮಾಡಲ್ಲ. ವಿಠಲ್ಲು ಯಾರು ಜಯಗೋಪಾಲ್ ತಾನೆ, ಅವನು ನನಗೂ ಬರೆದಿದ್ದಾನೆ, ನನಗೂ ಡೈಲಾಗ್ ಬರೆದಿದ್ದಾನೆ, ನಿಮ್ಮ ಕಂಡೀಷನ್ ಏನಪ್ಪ, ಜಯಗೋಪಾಲ್ ಆಸೆ ಏನು, ನಿಮ್ಮ ಹತ್ರ ಆ್ಯಕ್ಟ್ ಮಾಡಿಸ್ಬೇಕು ಅಂತ. ನೀವೇ ಆ್ಯಕ್ಟ್ ಮಾಡಿ ಆ ರೋಲಲ್ಲಿ, ಕತೆ ಚಿತ್ರಕಥೆ ಸಂಭಾಷಣೆ ಜಯಗೋಪಾಲ್ ತಾನೇ ಬರೀತಾನೆ, ಅವನೇ ಬರೀಲಿ, ಡೈರೆಕ್ಷನ್ ಒಂದು ನಾನು ಮಾಡ್ತೀನಿ ಅಷ್ಟೇ, ಈ ಅದರಲ್ಲಿ ಏನು ಬದಲಾವಣೆ ಏನಾಯಿತು ಅಂತ ಜಯಗೋಪಾಲ್ ಅವ್ರನ್ನ ಕರೆಸಿ ಮಾತಾಡಿ ಒಪ್ಪಿಸಿದ್ರು. ಹೀಗೆ ನಾಗೇಂದ್ರಯ್ಯರು ತೊಗೊಂಡು ಬಂದ ಸಬ್ಜೆಕ್ಟ್ನಲ್ಲಿ ಪತಿಯ ದೈವ ಅಂತ ಒಂದು ಸಿನಿಮಾ ಇತ್ತು. ಇದು ಹಣ್ಣೆಲೆ ಚಿಗಿರಿದಾಗ ಕಲ್ಪನಾ ನಾಯಕಿ, ನಾಗೇಂದ್ರಯ್ಯರು ಇದರ ನಾಯಕ. ತಮ್ಮ 78ನೇ ವಯಸ್ಸಿನಲ್ಲಿ ಅವರಿಗೆ ಶ್ರೇಷ್ಠ ನಟ ರಾಜ್ಯ ಪ್ರಶಸ್ತಿಯನ್ನು ಹಣ್ಣೆಲೆ ಚಿಗಿರಿದಾಗ ಸಿನಿಮಾ ತಂದುಕೊಡ್ತು. ಅಷ್ಟು ಅದ್ಭುತವಾದ ನಟನೆ. ಇದಕ್ಕೆ ಸಂಭಾಷಣೆ ಆರ್ ಎನ್ ಜಯಗೋಪಾಲ್ ಅವರು ಬರೆದರು. ಕೆಲವು ಬಹಳ ಅದ್ಭುತವಾದ ಸನ್ನಿವೇಶಗಳು. ಮಗಳು ವಿಧವೆ ಆಗಿದ್ದಾಳೆ, ಅದನ್ನು ತಂದೆಗೆ ಸಹಿಸ್ಕೊಳೋಕ್ಕಾಗ್ತಾಯಿಲ್ಲ. ಅವಳು ಕಾಲೇಜು ಓದೋದು ಬಿಡಬೇಡ ನೀನು ಮನೆಯಲ್ಲೇ ಇರೋದಕ್ಕೆ ಅಂತ ಹೇಳ್ತಾರೆ. ಬರಬೇಕು, ಹಣೆ ಕುಂಕುಮ ಇಲ್ಲ, ಮಗಳನ್ನು ನೋಡಿ ಅವ್ರು ವಾಪಸ್ ಹೋಗ್ತಾರೆ. ಇಲ್ಲಿ ಡೈಲಾಗ್ ಇಲ್ಲ, ಬರೀ ಎಕ್ಸ್ಪ್ರೆಷನ್. ಅದ್ಭುತವಾದ ಅಭಿನಯ ನಾಗೇಂದ್ರ ಯಾರು ಕೊಟ್ಟಿದ್ರು. ಆ ಥರದ್ದು ಇನ್ನೊಂದು ಬಹಳ ಅಭಿನಯ ರಾಜ್ಕುಮಾರ್ ಮತ್ತು ಕಲ್ಪನಾದು. ಅಕಸ್ಮಾತಾಗಿ ಅವಳು ಕಲ್ಪನಾ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಜೂಟಾಟ ಆಡ್ತಾ ಇರ್ತಾಳೆ, ಅದು ಯಾರನ್ನೋ ಮುಟ್ಟೋದಕ್ಕೆ ರಾಜ್ಕುಮಾರ್ ಮುಟ್ಬಿಡ್ತಾಳೆ. ಆ ಸ್ಪರ್ಶ ಇದೆಯಲ್ಲ, ಆದರೆ ಎಮೋಷನನ್ನು ರಾಜ್ಕುಮಾರ್ ಎಷ್ಟು ಅದ್ಭುತವಾಗಿ ತೋರಿಸಿದ್ರು ಅಂತಂದರೆ ಡೈಲಾಗ್ ಇಲ್ಲ, ಅದು ಒಂದು ರೀತಿಯಲ್ಲಿ ವಿಠಲ್ ಅವರ ಶಕ್ತಿ ಇದು. ಈ ಸಿನಿಮಾದಲ್ಲಿ ಸೆಕೆಂಡ್ ಹೀರೋ ಅಂತ ಕರಿಬಹುದಾದವರು ನಾವು ಭಾಳ ಹರಿಕಥೆ ವಿದ್ವಾಂಸ ಗುರುರಾಜುಲ ನಾಯ್ಡು. ಗುರುರಾಜುಲ ನಾಯ್ಡು ಭಾಳ ಜನ ಗೊತ್ತಿಲ್ಲ, ಸಿನಿಮಾದಲ್ಲಿ ಅರುಣ್ ಕುಮಾರ್ ಅಂಥೇಳಿ ಆ್ಯಕ್ಟ್ ಮಾಡ್ತಾಯಿದ್ರು ಚಿತ್ರರಂಗದಲ್ಲಿದ್ದಾಗ. ಆಮೇಲೆ ಅವರು ಚಿತ್ರರಂಗ ಬಿಟ್ಟ ಮೇಲೆ ಗುರುರಾಜುಲ್ ನಾಯ್ಡು ಆಗಿ ಹರಿಕತೆ ಕಚೇರಿಯನ್ನು ಮಾಡ್ತಾಯಿದ್ರು. ಇದರಲ್ಲಿ ಒನ್ ಟ್ರ್ಯಾಕು ಅರುಣ್ ಕುಮಾರ್ ಅಥವಾ ಗುರುರಾಜುಲ್ ನಾಯ್ಡದಿದೆ. ಇದಕ್ಕೊಂದು ಲವ್ ಸ್ಟೋರಿ, ಬಹಳ ದೊಡ್ಡ ಸೆಟ್ ಹಾಕ್ಬಿಟ್ಟು ಇದಕ್ಕೊಂದು ಶೂಟಿಂಗ್ ಅಂತ ಮಾಡಿದ್ರು. ಸರಿ, ಉಡುಪಿ ಜಯರಾಮ್ ಅವರು ಅದಕ್ಕೆ ಬಹಳ ಅದ್ಭುತವಾದ ಕ್ಯಾನ್ವಾಸನ್ನೆಲ್ಲ ಮಾಡಿದರು. ಕ್ಯಾನ್ವಾಸ್ನೆಲ್ಲ ಮಾಡಿದ್ಮೇಲೆ ಸರಿ ಮದ್ರಾಸ್ಗೆ ಹೋಗಿ ಯಾರು ಅವಳು ಬಹಳ ಒಂದೇ ಸೀನಲ್ಲಿ ಬರೋದು, ಭರತನಾಟ್ಯಂ ಡ್ಯಾನ್ಸರ್ನ ಕರ್ಕೊಂಡು ಬಂದು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಒಬ್ಬಳು ಹುಡುಗಿ ಯಾವುದೊಂದು ಭರತನಾಟ್ಯ ಕ್ಲಾಸ್ಗೆ ಹೋಗಿದ್ದಾರೆ, ಭಾಳ ಒಬ್ಬಳು ಹುಡುಗಿ ಭಾಳ ಸುಂದರವಾಗಿದ್ದಾಳೆ, ಅವಳು ಭರತನಾಟ್ಯಂ ಮಾಡ್ತೀಯ ಅಂದರೆ ಮಾಡ್ತೀನಿ ಅಂತ ಹೇಳಿದ್ರು. ಒಪ್ಕೊಳ್ಳಿ, ಸಿನಿಮಾ ಅಂತಂದ್ರೆ ಯಾರು ಅಂತಾರೆ, ಆಯ್ತು ಪಾಠ ಮಾಡ್ತೀನಿ. ಅವರು ಯಲ್ಲಪ್ಪ ಅವರ ಶಿಷ್ಯ ಅವಳು ಅಂತಂದಾಗ ಅವ್ರು ಭಾಳ ಬಡ್ಡ ಭರತನಾಟ್ಯ ಗುರುಗಳು, ಆಯಿತು ಅಂತ ಒಪ್ಕೊಂಡು ಇವರು ಫೋಟೋನ ತೊಗೊಂಡು ಬಂದರು, ಎಲ್ಲರಿಗೂ ತೋರಿಸಿದ್ರು, ಹುಡುಗಿ ಚೆನ್ನಾಗಿದ್ದಾಳೆ ಅಂಥೇಳಿ ಸೆಲೆಕ್ಷನ್ನು ಆಗೋಯ್ತು. ಸೆಲೆಕ್ಷನ್ ಆಗೋದ ಮೇಲೆ ಹಿಂದಿನ ದಿವಸ ಶೂಟ್ ಮಾಡಿದ ದಿನ ಶೂಟಿಂಗು ಭರ್ಜರಿ ಸೆಟ್ ಹಾಕಿದ್ದಾರೆ. ಶೂಟಿಂಗ್ ಆಗಬೇಕು, ಹಾಗೆ ಎಷ್ಟಮ ಉಡುಪಿ ಜಯರಾಮ್ ಅವರು ಅದರ ನೃತ್ಯ ನಿರ್ದೇಶಕರು ಎಷ್ಟಮ ಬರುತ್ತೆ ಅಂತಂದರೆ ಅವಳು ಭರತನಾಟ್ಯ ಬೇಸಿಕ್ ಕಲ್ತಿದ್ದಾಳೆ. ಇದು ಭರತನಾಟ್ಯದ ಟಾಪ್ನಲ್ಲಿರ್ಬೋದಂಥ ಹಾಡು ಇದು. ಇದಕ್ಕೆ ಕೊನೆಗೆ ಏನು ಮಾಡೋದು ಅಂತಂದರೆ, ಉಡುಪಿ ಜಯರಾಮ್ ನೀವು ಯೋಚನೆ ಮಾಡಬೇಡಿ, ಕ್ಲೋಸಪ್ ಎಲ್ಲ ನಿಮ್ಮ ಸೆಟ್ಗಳ ಮೇಲೆ ತೊಗೊಳ್ಳಿ, ಇವಳು ಫೇಷಿಯಲ್ ಎಕ್ಸ್ಪ್ರೆಷನ್ ಮಾತ್ರ ತೊಗೊಳ್ತೀನಿ, ಕಾಲಿನ ಮೇಲೆ ಕ್ಯಾಮ್ರಾ ಇಡ್ತೀನಿ, ನಿಮಗೆ ಅವಳಿಗೆ ಭರತನಾಟ್ಯ ಬರೆದಿದ್ರು ಬರೋಂಗೆ ನಾನು ಮಾಡ್ತೀನಿ ಅಂಥೇಳಿ. ಹಲಲಿ ಮಿಂದವಳು ದಂತದ ಮೈಯವಳು ಅಂಥೇಳಿ ಬಾಲಮುರಳಿ ಕೃಷ್ಣ ಹಾಡಿರು ಹಾಡಿರು ಒಂದು ಹಾಡಿದು. ಈ ಹಾಡಿಗೆ ಬಹಳ ಅದ್ಭುತವಾದ ಅಭಿನಯ ತೆರೆ ಮೇಲೆ ಕಾಣಿಸುತ್ತೆ, ಆದರೆ ಅವಳಿಗೆ ಏನೂ ಆ್ಯಕ್ಟಿಂಗೇ ಬರಲ್ಲ ಆ್ಯಕ್ಚುಲಿ, ಆ ಭರತನಾಟ್ಯನೇ ಮಾಡಿಲ್ಲ. ಇದು ಎಷ್ಟು ದೊಡ್ಡ ಕತೆ ಆಯಿತು ಅಂತಂದರೆ, ಮುಂದೆ ಯಾರೋ ಅವಳನ್ನು ಬಹಳ ದೊಡ್ಡ ಭರತನಾಟ್ಯ ಬರುತ್ತೆ ಅಂದ್ಕೊಂಡು ಸಿನಿಮಾ ಬುಕ್ ಕೂಡ ಮಾಡಿಬಿಟ್ಟು ಶೂಟಿಂಗ್ನಲ್ಲಿ ಗೊತ್ತಾಯ್ತು ಹುಡುಗಿಯೇನು ಭರತನಾಟ್ಯ ಬರಲ್ಲ ಅಂಥೇಳಿ. ಅಂದರೆ ಸಿನಿಮಾದ ಮ್ಯಾಜಿಕ್ ಇದು. ಇದರ ಎಫೆಕ್ಟ್ ಏನಾಯಿತು ಅಂತಂದರೆ, ಇನ್ನೊಂದು ಬಹಳ ಇದರಲ್ಲಿ ಪ್ರಮುಖವಾದ ಹಾಡು ಹೂವು ಚೆಲುವೆಲ್ಲ ನಂದೆಂದಿತ್ತು ಅಂಥೇಳಿ. ಇದಕ್ಕೆ ನಿಮಗೆ ಸೆಟ್ ಹಾಕೋದಕ್ಕೆ ದುಡ್ಡಿಲ್ಲ, ಯಾಕೆಂದರೆ ಈ ಸೆಟ್ಟಿನ ರಿಪೇರಿಗೆ ಸಿಕ್ಕಾಬಟ್ಟೆ ರೀಲ್ ಹೋಗಿದೆ. ಹಾಗೆಲ್ಲ ನಿಮಗೆ ವಾರದಲ್ಲಿ ಇಷ್ಟು ಅಂತ ರೋಲ್ ಕೊಡೋರು, ಆ ರೋಲನ್ನು ನೀವು ಜಾಸ್ತಿ ಖರ್ಚು ಮಾಡಿದ್ರೆ ಇನ್ನೊಂದು ಹಾಡಿಗೆ ರೋಲ್ ಶಾರ್ಟೇಜ್ ಬೀಳೋದು. ಈ ಹೂವು ಚೆಲುವೆಲ್ಲ ನಂದೆಂದಿತ್ತಿಗೆ ಶಾರ್ಟೇಜ್ ಬಿದ್ದಿತ್ತು. ಆವಾಗ ವಿಠಲ್ಗೆ ಜಯಗೋಪಾಲ್ಗೆ ಹೇಳಿದ್ರು, ನೋಡಯ್ಯ ಇದ ನಂತರ
ಸೆಟ್ಟಾಕಕ್ಕೆ ದುಡ್ಡಿಲ್ಲ, ನಿನ್ನ ಹಾಡೇ ಈ ಸೆಟ್ಟನ್ನ ದುಡ್ಡನ್ನೆಲ್ಲ ತಂದುಕೊಡ್ಬೇಕು ನನಗೆ ಅಂಥೇಳಿ. ಹಾಡು ಎಷ್ಟು ಅದ್ಭುತವಾಗಿ ಬಂತು ಅಂತಂದರೆ ಇವತ್ತಿಗೂ ನಮಗೆ ಹಣ್ಣಲೆ ಚಿಗುರದಲ್ಲಿ ಸಿನಿಮಾ ನೆನಪು ಮಾಡಿಕೊಂಡ್ರೆ ನೆನಪಾಗುವಂಥ ಹಾಡು ಈ ಹೂವು ಚೆಲುವೆಲ್ಲ ನಂದೆಂದಿತ್ತು. ಈ ಹಾಡು ಬಂದು ವರ್ಷವೇ ಪಿ ಸುಶೀಲ್ ಅವರ ಆರ್ ಎನ್ ಜಯಗೋಪಾಲ್ ಅವರ ಮದುವೆ ಆರತಕ್ಷತೆಯಲ್ಲಿ ಈ ಹಾಡನ್ನು ಹಾಡಿದರು. ಅದು ಅಷ್ಟು ಫೇಮಸ್ ಆಗಿತ್ತು ಅದು ಹಾಡು. ಹೀಗೆ ರಾಜ್ಕುಮಾರ್ ಮತ್ತು ಜಯಗೋಪಾಲ್ ಅವ್ರ ನಡುವೆ ಬಹಳ ನಿಕಟವಾದ ಸಂಪರ್ಕ ಇತ್ತು. ದಾರಿ ತಪ್ಪಿದ ಮಗ ಸಿನಿಮಾ, ದಾರಿ ತಪ್ಪಿದ ಮಗ ಸಿನಿಮಾದಲ್ಲಿ ಒಂದು ಹಾಡು ಸೃಷ್ಟಿಯಾಗಬೇಕು. ಆವಾಗ ಒಂದು ನಾರಿಯ ಸೀರೆ ಕದ್ದ ಉದಯಶಂಕರ್ ಬರೆದಿದ್ದರು, ಜಿ ಕೆ ವೆಂಕಟೇಶ್ ಮ್ಯೂಸಿಕ್ ಡೈರೆಕ್ಟ್ರು. ಆಮೇಲೆ ಜಿ ಕೆ ವೆಂಕಟೇಶ್ ಹತ್ರ ರಾಜ್ಕುಮಾರು ಬಂದರು, ಅಲ್ಲಯ್ಯ ಅವನು ಕಳ್ಳ ಹೌದು ಅವರ ರೋಲು, ಕಳ್ಳ ಆದರೂ ಒಂದು ಡಿಗ್ನಿಟಿ ಬಿಡು, ತೀರ ಎರಡೆರಡು ಹಾಡು ಕಳ್ಳಂದ ಹಾಡು ನಾನೇ ಆ್ಯಕ್ಟ್ ಮಾಡೋದನ್ನು ಅಭಿಮಾನಿಗಳು ಒಪ್ಕೊಳ್ತಾರ, ನಾರಿಯ ಸೀರೆ ಕದ್ದ ಓಕೆ, ಈ ಹಾಡಿಗೆ ಡಿಗ್ನಿಟಿ ಬೇಕು ನನಗೆ. ಸೊ ಜಯಗೋಪಾಲ್ ಹತ್ರ ಬಂದು ರಾಜ್ಕುಮಾರ್ ಕೇಳಿದ್ರು, ನನಗೊಂದು ಡಿಗ್ನಿಟಿ ಬೇಕು ಈ ಹಾಡಿಗೆ ಅಂತ. ಅವ್ರು ಇಲ್ಲ, ಡಿಗ್ನಿಟಿ ಇದೆ ಈ ಹಾಡಲ್ಲಿ, ಏನು ಯೋಚನೆ ಮಾಡಿಬಿಡಿ, ಇದು ಕಳ್ಳನ ಹಾಡಿನ ಥರ ಇಲ್ಲ ಇದು. ಆಮೇಲೆ ಜಿ ಕೆ ವೆಂಕಟೇಶ್ ಹಾರ್ಮೋನಿಯಂ ಪ್ಲೇ ಮಾಡ್ತಾಯಿದ್ರು. ಇಡೀ ಕರ್ನಾಟಕ ರಾಜ್ಕುಮಾರ್ನ ಅಣ್ಣವ್ರು ಅಂತ ಕರೆಯುತ್ತೆ, ಅವ್ರನ್ನ ತಮ್ಮನ ಕರೆಯೋ ಧೈರ್ಯ ಇದ್ದಿದ್ದು ಜಿ ಕೆ ವೆಂಕಟೇಶಿಗೆ ಮಾತ್ರ. ಜಿ ಕೆ ವೆಂಕಟೇಶು, ಏ ತಮ್ಮ ಬರ ಇಲ್ಲಿ, ಏನು ನಿಂಗೆ ಬೇಕು ಹೇಳಿ, ಡಿಗ್ನಿಟಿ ಬೇಕು ನಿಮಗೆ, ಕೊಡ್ತೀನಿ ನೋಡಿಲ್ಲಿ, ಅವನು ಲಿರಿಕ್ಸ್ ಕೊಡ್ತಾನೆ, ನಾನು ಮ್ಯೂಸಿಕಲ್ ಡಿಗ್ನಿಟಿ ಕೊಡ್ತೀನಿ ಅಂಥೇಳಿ ಒಂದು ರಾಗ ಭೀಮ್ಪಲಾಸ್, ಅದಕ್ಕೆ ಪಟದೀಪನ ಮಿಶ್ರಣ ಮಾಡಿದ್ರು. ಆ ಹಾಡು ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಕಣ್ಣಂಚಿನ ಈ ಮಾತಲ್ಲಿ ಜಯಗೋಪಾಲ್ ಅವರು ರಾಜ್ಕುಮಾರಿಗೆ ಬರೆದು ಬಹಳ ಅದ್ಭುತವಾದ ಹಾಡದು. ವಿಪರ್ಯಾಸ ಅಂತಂದರೆ ಇದು ರಾಜ್ಕುಮಾರ್ ಅವರಿಗೆ ಬರೆದ ಕೊನೆಯ ಹಾಡು ಕೂಡ ಆಯಿತು. ಇದೇ ಸಿನಿಮಾದಲ್ಲಿ ಒಂದು ಡ್ಯುಯೆಟ್ ಇತ್ತು, ಅದನ್ನು ಜಯಗೋಪಾಲ್ ಅವರು ಬರೀಬೇಕಾಗಿತ್ತು. ಈ ಡ್ಯುಯೆಟ್ಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಚರ್ಚೆವಾದ, ಒಂದು ಪದ ಬೇಡಕು ಬೇಡ ಈ ಥರದ್ದು ಚರ್ಚೆ ಬಂದಾಗ ರಾಜ್ಕುಮಾರ್ ಹತ್ರದವ್ರು ಯಾರೋ, ರೀ ನಾವು ನಿಮಗೆ ದುಡ್ಡು ಕೊಟ್ಟಿದ್ದೀವಿ, ನೀವು ನಾವು ಹೇಳಿದ್ದನ್ನು ಬರೀಬೇಕು, ನಿಮ್ಮದು ಈ ಆರ್ಗ್ಯುಮೆಂಟ್ ಎಲ್ಲ ಮಾಡೋದಾದ್ರೆ ನೀವು ಬರೆಯೋದು ಬೇಡ. ಜಯಗೋಪಾಲ್ ಹೇಳಿದ್ರು, ನನ್ನ ಪೆನ್ನಿಗೆ ಒಂದು ಸ್ವತಂತ್ರ ಇದೆ, ನೀವು ದುಡ್ಡು ಕೊಟ್ಟಿದ್ದಾದ್ರೆ ನಾನು ಏನೇನೋ ಬರೆಯೋಕ್ಕಾಗಲ್ಲ ಇಲ್ಲಿ, ನೀವು ದುಡ್ಡು ಕೊಡದೇ ಇದ್ದರೂ ಒಳ್ಳೆ ಹಾಡಿದ್ರೆ ಬರಿತೀನಿ ನಾನು, ನೀವು ದುಡ್ಡು ಕೊಟ್ಟರು ಕೆಟ್ಟ ಹಾಡು ಬರೆಯಲ್ಲ ನಾನು, ನೀವು ಈ ಥರದ ಮನೋಭಾವ ಇದ್ದರೆ ನಾನು ಬರೆಯಲ್ಲ ನಿಮಗೆ ಅಂಥೇಳಿ ಎದ್ದು ಬಂದುಬಿಟ್ರು. ಅಲ್ಲಿಂದ ಮುಂದಕ್ಕೆ ಅದು ಒಂಥರ ಕಹಿ, ಅದು ಆ ಕಹಿ ಎಷ್ಟು ದೀರ್ಘಕಾಲ ಉಳ್ಕೊಳ್ತು ಅಂತಂದರೆ, ಮತ್ತೆ ರಾಜ್ಕುಮಾರ್ ಅವರು ಪ್ರೊಡಕ್ಷನ್ ಶುರು ಮಾಡಿದಾಗ ಜಯಗೋಪಾಲ್ ಅವ್ರ ಹತ್ರ ಬರೆಸಲಿಲ್ಲ, ಜಯಗೋಪಾಲ್ ಅವರು ನಾನು ಬರೀತೀನಿ ಅಂತ ಹೇಳಲಿಲ್ಲ. ಇಬ್ಬರ ನಡುವೆ ಮನಸ್ತಾಪ ಇತ್ತಂದರೆ ಜಯಗೋಪಾಲ್ ಹೇಳಿದ್ರು, ಇಲ್ಲ ಆ ಥರದ ಮನಸ್ತಾಪ ಅಂತೇನೂ ಇರಲಿಲ್ಲ, ಯಾಕಂದರೆ ಹೋಟೆಲ್ ಜನಾರ್ದನದಲ್ಲೇ ರಾಜ್ಕುಮಾರ್ ಅವ್ರ ಸಿನಿಮಾಗಳಿಗೆ ಹಾಡು ಉದಯಶಂಕರ್ ಬರೆಯೋರು, 233 ಜಯಗೋಪಾಲ್ ಇರೋರು, 232 ಉದಯಶಂಕರ್ ಇರೋರು, ಎಷ್ಟೋ ಸಲ ರಾಜ್ಕುಮಾರ್ ಹಾಡಿನ ಡಿಸ್ಕಷನ್ಗೆ ಬರೋರು. ಬಂದಾಗ 232 ಉದಯಶಂಕರ್ ಬರೀತಾರೆ, ಪಕ್ಕದಲ್ಲಿ ಜಯಗೋಪಾಲ್ ರೂಮಿಗೆ ಬಂದುಬಿಡೋರು. ಆಗ ಜಯಗೋಪಾಲ್ ಇನ್ಯಾವುದೋ ಸಿನಿಮಾಗೆ ಬರೀತಾರೆ, ರಾಜ್ಕುಮಾರ್ ಬಂದ್ಕೊಳ್ಳೋ ಪೆನ್ ಎತ್ತಿಟ್ಬಿಡೋರು. ಸೊ ಆವಾಗ ರಾಜ್ಕುಮಾರ್ ಬಹಳ ಸಲ ಹೇಳ್ತಾಯಿದ್ರು, ಜಯಗೋಪಾಲ್ ಅವರೇ ನಿಮ್ಮ ಹತ್ರ ಒಂದು ಸಿನಿಮಾಕ್ಕೆ ನಾನು ಬರೆಸ್ಬೇಕು, ಅದೆಲ್ಲ ಬಿಟ್ಬಿಡಿ, ಭಕ್ತ ಅಂಬರೀಷ್ ಅಂತ ಸಿನಿಮಾ ಮಾಡ್ತೀನಿ ನಾನು, ನಿಮ್ಮ ಅಪ್ಪನ ಸಿನಿಮಾ ಅದು, ರಮಾಕಾಂತನ ಪಾತ್ರ ನಿಮ್ಮ ಅಪ್ಪ ಬಹಳ ಅದ್ಭುತವಾಗಿ ಮಾಡೋರು, ಬೇರೆ ಏನಾರ ಇರಲಿ, ಅದಕ್ಕೆ ಕಥೆ ಚಿತ್ರಕಥೆ ಸಂಭಾಷಣೆ ಗೀತೆಗಳು ನೀವೇ ಬರೀಬೇಕು, ಇದು ಫಿಕ್ಸ್ ಇದು ಅಂತ ಹೇಳಿದರು. ದುರದೃಷ್ಟವಶಾತ್ ಈ ಸಿನಿಮಾ ಆಗಲಿಲ್ಲ, ಆಗಿದ್ದರೆ ಬಹುಶಃ ಅದು ರಾಜ್ಕುಮಾರ್ ಮತ್ತು ಜಯಗೋಪಾಲ್ ಅವರ ಕಾಂಬಿನೇಷನ್ ಬಹಳ ಅದ್ಭುತವಾದ ಸಿನಿಮಾ ಆಗ್ತಿತ್ತೋ ಏನೋ. ಭಕ್ತಾಂಬರೀಷ ಸಿನಿಮಾದಲ್ಲಿ ಒಂದು ಹಾಡಿತ್ತು, ಇದನ್ನು ಹಾಡನ್ನು ನಾನು ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಿದಾಗ ಕೂಡ ಹೇಳಿದ್ದೆ, ಜಯಗೋಪಾಲ್ ಅವರೇ ಈ ಹಾಡು ಏನಾದರೂ ಬಂದುಬಿಟ್ಟಿದ್ರೆ ನೋಡಿ ಖಂಡಿತ ರಾಷ್ಟ್ರ ಪ್ರಶಸ್ತಿ ಬರೋದು ಈ ಹಾಡಿಗಿತ್ತು, ನಾಟಕದ ಹಾಡು ಬೇಸಿಕಲಿ. ಆಗಲಿಲ್ಲ ಅದು, ಅನೇಕ ಕಾರಣಗಳಿಂದ ಅದು ಆಗಲಿಲ್ಲ. ಕೆಲವು ಸಲ ಹೇಳ್ತೀವಲ್ಲ ಆ ಥರದ್ದೊಂದು ಕಹಿ ನಮ್ಮ ಕನ್ನಡದಲ್ಲಿ, ಈ ಥರದ್ದೇ ಒಂದು ಕಹಿ ಜಿ ಕೆ ವೆಂಕಟೇಶ್ ಮತ್ತು ಪುಟ್ಟಣ ಕಣಗಲ್ ನಡು. ಪುಟ್ಟಣ ಕಣಗಲ್ ಯಾವ ಸಿನಿಮಾಕ್ಕೂ ಜಿ ಕೆ ವೆಂಕಟೇಶ್ ಸಂಗೀತ ಕೊಟ್ಟಿಲ್ಲ, ಇದಕ್ಕೂ ಇಂಥದ್ದೊಂದು ಕತೆ. ಬಹುಶಃ ಅದು ಆಗಿದ್ದರೆ ಆಗಿದ್ದರೆ ಈ ಥರದ ರೇ ಪ್ರಪಂಚಗಳು ತುಂಬ ಇರುತ್ತೆ, ಯಾಕೋ ಆಗಲ್ಲ. ಅದು ಈ ಆಗಿಲ್ಲ ಅನ್ನೋದರ ನಷ್ಟ ಬರೀ ಅವ್ರಿಗೆ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗಕ್ಕೂ ಕೂಡ ಆಗುತ್ತೆ. ನಾನು ಜಯಗೋಪಾಲ್ ಅವ್ರ ಬಗ್ಗೆ ಒಂದು ಸಲ ಸಂಚಿಕೆ ಮಾಡೋ ತೊಂದರೆ ಕೂಡ ರಾಜ್ಕುಮಾರ್ ಹೇಳಿದರು,
ಕನ್ನಡ ಚಿತ್ರರಂಗ ಇವತ್ತಿಷ್ಟು ಶ್ರೀಮಂತವಾಗಿದೆ ಅಂತಂದರೆ, ಕನ್ನಡದವರು ಇಷ್ಟು ಒಳ್ಳೆ ಕನ್ನಡ ಮಾತಾಡ್ತಾರೆ ಅಂತಾದರೆ ಅದಕ್ಕೆ ಆರ್ ಎನ್ ಜಿ ಗೋಪಾಲ್ ಅವ್ರ ಕೊಡುಗೆ ಬಹಳ ದೊಡ್ಡದಿದೆ ಅಂಥೇಳಿ. ಆರ್ ಎನ್ ಜಿ ಗೋಪಾಲ್ ಮತ್ತು ರಾಜ್ಕುಮಾರ್ ಬಹಳ ಆತ್ಮೀಯ ಸ್ನೇಹಿತರು, ಅನೇಕ ಕಥೆಗಳನ್ನು ನಾನು ಹೇಳಿದ್ದೀನಿ. ಹಾಗೆ ಅನಿವಾರ್ಯ ಆದರೂ ಕೂಡ ಒಂದು ಕಹಿ ಕೂಡ ಅದರ ನಡುವೆ ಹೇಳಬೇಕಾಗಿ ಬಂದಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ನಾಯಕ ನಟರ ಬಗ್ಗೆ ಆಸಕ್ತಿಕರವಾದ ಕಥೆಗಳನ್ನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.